ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರುವಂಥದ್ದು ಕೆಲವರಿಗೆ ಭಾಳ ವರ್ಷದಿಂದ ಮಕ್ಕಳಾಗಿರಲ್ಲ, 5 ವರ್ಷ 6 ವರ್ಷ ಈ ಥರ ಸಾಕಷ್ಟು ವರ್ಷಗಳಾಗಿರ್ತವೆ. ಸಾಕಷ್ಟು ವೈದ್ಯರನ್ನೆಲ್ಲ ನೋಡಿರ್ತಾರೆ, ಮದ್ದು ಅದು ಇದು ತೊಗೊಂಡಿರ್ತಾರೆ. ಒಬ್ಬೊಬ್ಬರಿಗೊಂದು ರೀತಿ ಇರುತ್ತೆ. ಕೆಲವರಿಗೆ ಋತುಗಳು ಸರಿಯಾಗಾಗಲ್ಲ, ಅಂದರೆ ಮಂತ್ಲಿ ತಿಂಗಳು ಮುಟ್ಟು ಅಂತ ಹೇಳ್ತೀವಿ, ಅದು ಸರಿಯಾಗಾಗಲ್ಲ. ಇನ್ನು ಕೆಲವರಿಗೆ ಗರ್ಭಪಾತ ಆಗ್ತಾಯಿರುತ್ತೆ, 2 ತಿಂಗಳು 3 ತಿಂಗಳು ಅಥವಾ 1.5 ತಿಂಗಳು ಈ ರೀತಿ, ಅದು ಎಲ್ಲ ಒಂದು ರೀತಿಯಲ್ಲಿ ಗರ್ಭಪಾತ ಆಗ್ತಿರುತ್ತೆ. ಮತ್ತು ಇನ್ನು ಕೆಲವರು ಸ್ತ್ರೀಯರಿಗಂತೂ ಮೇಲಿಂದ ಮೇಲೆ ಗರ್ಭಪಾತ ಆಗ್ತಾನೇ ಇರುತ್ತೆ, 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ ಅಲ್ಲ ಅದು ಆಗ್ತಾನೇ ಇರುತ್ತೆ. ಆ ಥರ ಇದಕ್ಕೆಲ್ಲ ನಾವು ಸಾಕಷ್ಟು ನನಗಪ್ಪ ಕೇಳಿದ್ದಾರೆ, ಈ ಥರ ಇದೆ, ನಮಗೆ ತೊಂದರೆಗಳು ಆಗ್ತಾಯಿದ್ದಾವೆ, ಯಾಕೆ ಈ ಥರ, ಮತ್ತು ಹಾಸ್ಪಿಟ್ಲಲ್ಲಿ ಹೋದಾಗ ಏನು ತೊಂದರೆ ಇಲ್ಲ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ಏನು ನಮಗೆ ಫಲಿತಾಂಶ ಕಾಣ್ತಾ ಇಲ್ಲ ಅಂತ. ಅದಕ್ಕೆ ಒಂದು ನಾನು ಒಂದು ಯಂತ್ರನ ತಂದಿದ್ದೀನಿ. ಈ ಯಂತ್ರ ನಾನು ನೋಡಿ ನಿಮಗೆ, ಇದು ಮೊದಲನೇದು ಗರ್ಭನೇ ಧಾರಣೆ ಆಗದಿರೋರಿಗೆ, ಗರ್ಭಧಾರಣೆ ಆಗಿಲ್ಲ ಇದುವರೆಗೂ ಅನ್ನೋ ಅಂಥವ್ರಿಗೆ ಇದು ಮೊದಲನೇದು, ನೀವು ನೋಡ್ಕೊಳ್ಳಿ. ಇವರ ಋತುಕಾಲ ಅಂದರೆ ಮಾಸಿಕ ಋತುಕಾಲ ಅಂತ ಹೇಳಿದ್ವಿ, ತಿಂಗಳಿನ ಮುಟ್ಟು ಅಂತ ಹೇಳ್ತೀವಿ, ಅದು ಮುಗಿದ ನಂತರ ಈ ಔಡಲ ಬೀಜ, ಔಡಲ ಬೀಜ ಅಂದರೆ ಅರಳು ಕಾಳು, ಅದೇ ಎಣ್ಣೆ ಹಾ ಮಾಡ್ತೀವಲ್ವ, ಅರಳೆಣ್ಣೆ ಅಂತ ಹೇಳ್ತೀವಿ, ಅಥವಾ ಕೆಳವಡೋರು ಅದನ್ನು ಕೈ ಎಣ್ಣೆ ಅಂತ ಹೇಳ್ತಾರೆ. ಔಡಲ ಬೀಜ, ಈ ಬೀಜನ ಅಭಿಮಂತ್ರಿಸ್ಬಿಟ್ಟು ಅದರೊಳಗಿನ ಒಂದು ತಿರುಳು ಅಂದರೆ ನಾವು ಪಪ್ಪು ಅಂತ ಹೇಳ್ತೀವಿ, ಅಂದರೆ ಅದರಿಂದನೇ ಎಣ್ಣೆ ಬರೋ ಅಂಥದ್ದು, ಆ ಒಂದು ಪಪ್ಪನ್ನ ತಿನ್ನಬೇಕು. ಅಂದರೆ ಅಭಿಮಂತ್ರಿಸಲ್ಲ ಆದಮೇಲೆ ಆ ತಿರುಳು ಒಳಗಡೆ ಇರೋದು ಪಪ್ಪನ್ನ ತಿನ್ನಬೇಕು. ಆವಾಗ ಒಂದು ಗರ್ಭಧಾರಣೆಯನ್ನು ಆದರೆ ಗರ್ಭ ಒಂದು ಸ್ಥಿರವಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಜಾಸ್ತಿ ಕೂಡ ತಿನ್ನಬಾರ್ದು, ಇದನ್ನು ಒಂದು ಲಿಮಿಟಾಗಿರುತ್ತೆ. ನೀವು ಆದ ನಂತರ ಒಂದು 3 ದಿವಸ ಅಥವಾ 5 ದಿವಸ ತೊಗೋಬೇಕಾಗುತ್ತೆ ಇದನ್ನು ಅಷ್ಟೇ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಕೆಲವರಿಗೆ ಅಬಾರ್ಷನ್ ಅಂದರೆ ಗರ್ಭಪಾತ ಆಗ್ತಾನೇ ಇರುತ್ತೆ ಅನ್ನೋ ಅಂಥವ್ರಿಗೆ, ಗರ್ಭಪಾತ ಆಗಿತ್ತು ಮತ್ತು ಈ ಥರ ಆಗೋಯಿತು ಅನ್ನೋರಿಗೆ ಈ ರವಿಪುಷ್ಯ ದಿನ ನೋಡ್ಕೋಬೇಕು. ಈ ರವಿಪುಷ್ಯ ಯೋಗ ಅಂತ ಹೇಳ್ತಾರೆ ಅದನ್ನು ಕೆಲವೊಬ್ಬರು. ಅಂಥದನ್ನ ಈ ಕರಿ ದತ್ತೂರ, ನಾನು ಮೊನ್ನೆ ಒಂದು ಕಳೆದ ವೀಡಿಯೋದಲ್ಲಿ ತೋರಿಸಿದೆ, ಕಪ್ಪು ದತ್ತೂರಿ ಗಿಡ ಅಂತ ಅಂದ್ಬಿಟ್ಟು, ಅದನ್ನು ಅದಕ್ಕೆ ಸಾಕಷ್ಟು ಹೆಸರುಗಳು ಕೂಡ ಇದ್ದಾವೆ. ಅದರ ಬೀಜವನ್ನು ತಂದುಬಿಟ್ಟು ಅದನ್ನು ಅಭಿಮಂತ್ರಿಸಿ ಆ ಗರ್ಭಿಣಿಯರ ಒಂದು ಸೊಂಟಕ್ಕೆ ಕಟ್ಟಬೇಕು. ಅಂದರೆ ಆ ಕಾಯಿನ, ಅಂದರೆ ಬೀಜ ಅಂದರೆ ನೀವು ಕಾಯಿ ಬರುತ್ತಲ್ಲ ಅದು, ಅಂದರೆ ಅದನ್ನು ಆ ಮುಳ್ಳಿರುತ್ತೆ, ಮುಳ್ಳಿ ಅದು ಮುಳ್ಳೆಲ್ಲ ತೆಗಿಬೇಕು ನೀವು, ಆ ರಫಾಗಿ ಮುಳ್ಳು ಮುಳ್ಳು ಥರ ಬರುತ್ತೆ ಅದನ್ನೆಲ್ಲ ತೆಗೆದು ಬಿಡಬೇಕು. ಇಲ್ಲ ಅಂದರೆ ಅದು ಓಪನ್ ಮಾಡಿ ಬರೀ ಅದು ಬೀಜಗಳು ಮಾತ್ರ ಉದುರಿಸ್ಕೊಂಡು ಒಂದು ಬಟ್ಟೆ ಕಟ್ಟಿ ಅದನ್ನು ಸೊಂಟ ಕಟ್ಕೋಬೇಕು. ಆ ಕಟ್ಕೊಂಡಾಗ ಅದು ಒಂದು ಯಾವುದೇ ರೀತಿ ಗರ್ಭಪಾತ ಆಗದಂಗೆ ಸ್ಥಿರವಾಗಿ ನಿಲ್ಲುತ್ತೆ. ಇನ್ನು ಕೆಲವ್ರಿಗೇನಪ್ಪ ಅಂತಂದರೆ ಮೇಲಿಂದ ಮೇಲೆ ಗರ್ಭಪಾತ ಆಗ್ತಾನೇ ಇರುತ್ತೆ, ಅಂಥವ್ರಿಗೆ ಈ ಒಂದು ಯಂತ್ರನ ಬರೆದ್ಬಿಟ್ಟು ಈ ಕಾಗದದಲ್ಲಿ ಬರಿಬೇಕಾಗುತ್ತೆ. ಈ ಯಂತ್ರನ ಒಂದು ಕಾಗದದಲ್ಲಿ ಬರೆದ್ಬಿಟ್ಟು ತಾಯ್ತದಲ್ಲಿ ಹಾಕಿ ಕಟ್ಕೊಳ್ಬೇಕು. ಇದನ್ನು ಒಂದು ನೀವು ಬರೆದ ನಂತರ ಅದನ್ನು ಪೂಜೆ ಎಲ್ಲ ಮಾಡಬೇಕು. ಅದಕ್ಕೆ ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಅದು, ಇದಕ್ಕೆಲ್ಲ ಯಾವುದೇ ಮಂತ್ರ ಇಲ್ಲ. ಮತ್ತು ಮಂತ್ರ ಇದೆಯಾ ಹಾಕಿಲ್ಲ ಅಂತ ಹೇಳ್ತೀರಾ, ಇದಕ್ಕೆ ಯಾವುದೇ ರೀತಿ ಮಂತ್ರ ಇಲ್ಲ. ಇದನ್ನು ಪೂಜೆ ಮಾಡಬೇಕಷ್ಟೇ, ನಿಮ್ಮ ಒಂದು ಮನೆ ದೇವರ ಹತ್ರ ಇಕ್ಕಿ ಪೂಜೆ ಮಾಡಿ ಇದಕ್ಕೂ ಕೂಡ ಒಂದು ಧೂಪ ದೀಪ ತೋರಿಸಿ ಅದನ್ನು ಒಂದು ಸಣ್ಣದಾಗಿ ಮಡಿಸಿ ಒಂದು ಯಂತ್ರ ಮಾಡಿಬಿಟ್ಟು ತಾಯ್ತ ಬರುತ್ತಲ್ಲ ಆ ತಾಯ್ತದಲ್ಲಿ ಹಾಕಿಬಿಟ್ಟು ನೀವು ಕಟ್ಕೋಬೇಕು. ಕಟ್ಕೊಂಡಾಗ ಪದೇ ಪದೇ ಗರ್ಭಪಾತ ಆಗುವಂಥದ್ದು ನಿಲ್ಲುತ್ತೆ. ಆ ಥರ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಬೇಕಾದ್ರೆ ಒಂದು ಸಾರಿ ಹೇಳ್ತೀನಿ. 28 25 2 7 ಮತ್ತು ಕೆಳಗಿನ ಬಾಕ್ಸ್ನಲ್ಲಿ 7 2 31 32 ಮತ್ತು ಮೂರನೆಯ ಮನೆ ಅಂತಲೇ ಹೇಳಬೇಕು, 34 37 1 10 ಮತ್ತು ನಾಲ್ಕನೆಯ ಮನೆಯಲ್ಲಿ
ಹದಿನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತು ಹದಿಮೂರು ನೋಡಿ ಈ ರೀತಿ ಇರುತ್ತೆ. ಅಕಸ್ಮಾತ್ ನಿಮಗೇನಾದರೂ ಅಕ್ಷರಗಳು ಇದು ಕನ್ನಡದ ಅಕ್ಷರನ ಹಳೆ ಕನ್ನಡನ ಹೊಸ ಕನ್ನಡ ಅಂದರೆ ಎಲ್ಲ ಮಾಮೂಲಿ ಹೊಸ ಕನ್ನಡದೇ ಇದು ಯಾವುದು ಇಲ್ಲ. ಅದಕ್ಕಾಗಿ ನಾನು ಮತ್ತೊಂದು ಸಾರಿ ಹೇಳಿದ್ದೀನಿ, ಇದನ್ನು ಈ ರೀತಿ ಮಾಡಿಕೊಂಡು ಅಂದರೆ ಒಳ್ಳೆಯ ದಿವಸ ನೋಡಿ ಮಾಡ್ಕೊಳ್ಳಿ ಇದನ್ನು. ಮತ್ತು ನಾನು ಮೊದಲು ಒಂದು ಹೇಳಿದ್ದೆ ಏನು ಔಡಲ ಬೀಜದ್ದು ತಿರುಳು ಅಂತ, ಅದನ್ನು ಜಾಸ್ತಿ ತಿಂದಾಗ ಬೇಬಿ ಆಗುತ್ತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಯಾಕೆಂದರೆ ಎಣ್ಣೆ ಅದು ಅಲ್ವಾ, ಹಾಗಾಗಿ ಜಾಸ್ತಿ ಅದನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಅದೊಂದು ಮಂದಟ್ಟು ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಬಾರಿ ಇಲ್ಲ ಎರಡು ಬಾರಿ ಈ ವಿಡಿಯೋ ನೋಡಿ, ನೀವು ನೋಡಿದಾಗ ನಿಮಗೆ ಇದ್ರ ಬಗ್ಗೆ ಒಂದು ಅರ್ಥ ಆಗುತ್ತೆ. ಇದು ಸಾಕಷ್ಟು ಜನ ಕೇಳ್ತಾ ಇದ್ರು, ಹಾಗಾಗಿ ಇದು ನಾನು ಕೊಟ್ಟಿದ್ದೀನಿ. ಮತ್ತು ನಮ್ಮ ಕೆಲವು ಸಾಧಕರು ಕೂಡ ಕೇಳಿದರು ಈ ಥರ ನಾನು ಕೆಲವೊಂದು ಕೊಟ್ಟೆ ಮಾದರೂ ಆಗಲಿಲ್ಲ, ನಿಮ್ಮ ಕಡೆಯಿಂದ ಯಾವುದಾದ್ರು ಒಂದು ಸಹಾಯ ಮಾಡಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೂ ಕೂಡ ಇದು ಆಗುತ್ತೆ. ನಿಮಗೂ ಕೂಡ ಯಾರಿಗಾದರೂ ಈ ರೀತಿ ತೊಂದರೆ ಇರೋರಿಗೆ ನೀವು ಕೂಡ ಇದನ್ನು ಮಾಡಿಕೊಡ್ಬೋದು ಅಂತ ಹೇಳ್ತಾ, ಅಕಸ್ಮಾತ್ ನಿಮಗೆ ಗೊತ್ತಿಲ್ಲದಿರೋರು ಅಂಥವ್ರು ಅವ್ರಿಗೆ ಗೊತ್ತಾಗದೆ ಇರೋವಂಥವ್ರು ಕೂಡ ನೀವು ಕೂಡ ಇದನ್ನು ಮಾಡಿಕೊಡಿ. ಮತ್ತು ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಾಧ್ಯ ಆದರೆ ಅವರು ಕೂಡ ಮಾಡಿಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.